Everyone, I welcome you all. In today's class, we are going to discuss about 10th standard second language English, unit number 4, Dr. B.R. Ambedkar. Introduction about the lesson. It is an extract from the message written by Sri R. Venkataraman, former President of India, to the book Dr. B.R. Ambedkar, The Man and His Message, A Commemorative Value, edited by Sudarshan Agarwal. Dr. Ambedkar was awarded Bharat Ratna posthumously in recognition of his great service to the nation. ವಿದ್ಯಾರ್ಥಿಗಳು ಇವತ್ತು ನಾವು ಅಂಬೇಡ್ಕರ್ ಅವರ ಪಾಠದ ಬಗ್ಗೆ ತಿಳಿತಾ ಹೋಗೋಣ. ಸೊ ಅವರ ಏನು ನಮಗೆ ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಬಗ್ಗೆ ಸ್ಮರಿಸೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಪ್ರಾರಂಭ ಮಾಡೋಣ. ಆರ್ ಯು ರೆಡಿ? ಲೆಟ್ ಅಸ್ ಸ್ಟಾರ್ಟ್. ಈ ಒಂದು ಪ್ರಸ್ತುತ ಪಾಠ ಏನಿದೆ, ಲೇಖನ ಏನಿದೆ, ಇದನ್ನು ಶ್ರೀ ಸುದರ್ಶನ್ ಅಗರ್ವಾಲ್ ಅಂತಕ್ಕಂಥವ್ರು ಪ್ರಕಟಿಸಿರ್ತಕ್ಕಂಥದ್ದು. ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತದ ಮಾಜಿ ರಾಷ್ಟ್ರಪತಿಗಳಾಗಿರ್ತಕ್ಕಂತಹ ಶ್ರೀ ಆರ್ ವೆಂಕಟರಾಮನ್ರವರು ಅಂಬೇಡ್ಕರ್ ಅವರ ದಿ ಮ್ಯಾನ್ ಅಂಡ್ ಇಸ್ ಮೆಸೇಜ್ ಎ ಕಮೋರೇಟಿವ್ ವ್ಯಾಲ್ಯೂಮ್ ಅಂತಕ್ಕಂಥ ಒಂದು ಗ್ರಂಥದಿಂದ ನಾರಿಸ್ಕೊಂಡಿದ್ದಾರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಭಾರತ ಸರ್ಕಾರ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ ಕೊಟ್ಟಿರ್ತಕ್ಕಂಥದ್ದು ಕೂಡ ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಓಕೆ, ರೈಟ್. ಸೊ ನೋ ಅಬೌಟ್ ದ ಆಥರ್. ಸೊ ರಾಮಸ್ವಾಮಿ ವೆಂಕಟರಾಮನ್ ವಾಸ್ ಎ ಲಾಯರ್, ಇಂಡಿಪೆಂಡೆನ್ಸ್ ಆಕ್ಟಿವಿಸ್ಟ್ ಅಂಡ್ ಪೊಲಿಟಿಷಿಯನ್ ಹೂ ಸರ್ವ್ಡ್ ಆಸ್ ಯೂನಿಯನ್ ಮಿನಿಸ್ಟರ್ ಆಫ್ ಅವರ್ ಕಂಟ್ರಿ ಅಂಡ್ ಈ ವಾಸ್ 88th ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಆರ್ ರಾಮಸ್ವಾಮಿ ವೆಂಕಟರಾಮನ್ ಅಂದರೆ ಆರ್ ವೆಂಕಟರಾಮನ್ ಅಂತಕ್ಕಂಥವ್ರು ಲಾಯರ್ ಆಗಿದ್ದರು, ಇಂಡಿಪೆಂಡೆನ್ಸ್ ಆಕ್ಟಿವಿಸ್ಟ್ ಸ್ವತಂತ್ರ ಹೋರಾಟಗಾರರಾಗಿದ್ದರು, ಪೊಲಿಟಿಷಿಯನ್ ಆಗಿದ್ದರು ಮತ್ತು ಈ ಸರ್ವ್ಡ್ ಆಸ್ ಎ ಯೂನಿಯನ್ ಮಿನಿಸ್ಟರ್ ಅವರ್ ಕಂಟ್ರಿ. ಕೇಂದ್ರ ಸರ್ಕಾರದಲ್ಲಿ ಅವರು ಮಂತ್ರಿಗಳಾಗಿ ಕೂಡ ಕೇಂದ್ರ ಮಂತ್ರಿಗಳಾಗಿ ಕೆಲಸವನ್ನು ಮಾಡಿದರು. ಈ ವಾಸ್ ದ 8th ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂದರೆ 8ನೇ ರಾಷ್ಟ್ರಪತಿಗಳಾಗಿ ಕೂಡ ಅವರು ಕೆಲಸವನ್ನು ಮಾಡಿದ್ದಾರೆ. ಸೊ ಈಗ ಅವರ ಪೋರ್ಟ್ರೇಟ್ ನೀವು ಕೆಳಗಡೆ ನೋಡಬಹುದಾಗಿದೆ. ದಿಸ್ ಇಸ್ ದ ಪೋರ್ಟ್ರೇಟ್ ಆಫ್ ಬಿ ಆರ್ ಅಂಬೇಡ್ಕರ್, ದಿಸ್ ಇಸ್ ದ ಪೋರ್ಟ್ರೇಟ್ ಆಫ್ ಸಿ ವೆಂಕಟ ರಾಮ. ಓಕೆ, ರೈಟ್. ಸೊ ಇಟ್ ಈಸ್ ದ ರಿಲಿಜನ್ ದ ಟೀಚರ್ ಲಿಬರ್ಟಿ ಈಕ್ವಾಲಿಟಿ ಅಂಡ್ ಫ್ರೆಟರ್ನಿಟಿ ಬೈ ಡಾಕ್ಟರ್ ದ ಸ್ಲೋಗನ್ ಸೆಟ್ ಬೈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ರೈಟ್. ಐ ಲೈಕ್ ದ ರಿಲಿಜನ್, ಅಂಬೇಡ್ಕರ್ ಅವರು ಹೇಳ್ತಾರೆ, ಐ ಲೈಕ್ ದ ರಿಲಿಜನ್ ದಟ್ ಟೀಚಸ್ ಲಿಬರ್ಟಿ. ನಾನು ಈ ಧರ್ಮವನ್ನು ಇಷ್ಟಪಡ್ತೇನೆ, ಯಾವ ಧರ್ಮವನ್ನು ಇಷ್ಟಪಡ್ತೀನಿ ಅಂದರೆ ಆ ಧರ್ಮ ದಟ್ ಟೀಚಸ್ ಲಿಬರ್ಟಿ, ಈಕ್ವಾಲಿಟಿ ಅಂಡ್ ಫ್ರೆಟರ್ನಿಟಿ ಅಂತಕ್ಕಂಥ ವಿಚಾರನು ಹೇಳ್ತಾರೆ, ಲಿಬರ್ಟಿಯನ್ನು ಹೇಳ್ತಾರೆ. ದ ಸ್ಟೇಟ್ ಆಫ್ ಬೀಯಿಂಗ್ ಫೇಸ್ ರೈಟ್ ವಿತ್ ಇನ್ ಸೊಸೈಟಿ ಫ್ರಮ್ ಅಪ್ರೆಸಿವ್ ರಿಸ್ಟ್ರಿಕ್ಷನ್ಸ್. ಗೊತ್ತಾಗ್ತಿದೆಯಲ್ವಾ, ದ ಸ್ಟೇಟ್ ಆಫ್ ಬೀಯಿಂಗ್ ಫ್ರೀ ವಿತ್ ಇನ್ ಸೊಸೈಟಿ, ಫ್ರೀ ಸೊಸೈಟಿ ಅನ್ನೋವನ್ನು ನಿರ್ಮಾಣ ಮಾಡುವಂತಕ್ಕಂಥದ್ದನ್ನ ಸೊಸೈಟಿ ನಿರ್ಮಾಣ ಮಾಡಿ ಲಿಬರ್ಟಿ ಅಂದರೆ ಸ್ವತಂತ್ರ ಅಂತ, ಸ್ವಾತಂತ್ರ್ಯವನ್ನು. ಸೊ ಸಮಾನತೆ, ಈಕ್ವಾಲಿಟಿ ಅಂದರೆ ಸಮಾನತೆ, ಫ್ರೆಟರ್ನಿಟಿ ಅಂದರೆ ಸಹೋದರತ್ವ. ಸೊ ಈ ಮೂರುಗಳನ್ನು ಬಿಂಬಿಸುವಂತಹ ಬೋಧಿಸುವಂತಹ ಧರ್ಮ ನನಗೆ ಇಷ್ಟ ಅಂತೇಳಿ ಅಂಬೇಡ್ಕರ್ ಅವರು ಹೇಳ್ತಕ್ಕಂಥದ್ದು ಅವರ ಮಾತಿನಲ್ಲಿ ಇಲ್ಲಿ ನಾವು ಸ್ಮರಿಸಬಹುದಾಗಿದೆ. ಓಕೆ, ರೈಟ್. ಕಮ್ ಟು ದ ಗ್ಲಾಸರಿ. ಸೊ ವರಾಶಿಯಸ್, ವರಾಶಿಯಸ್ ಮೀನ್ಸ್ ವೆರಿ ಈಗರ್ ಫಾರ್ ನಾಲೆಜ್, ಕಾಂಟೆಕ್ಸ್ಚುಯಲ್ ಮೀನಿಂಗ್. ಈ ಪಾಠದಲ್ಲಿ ಇದರ್ಥ ವರಾಶಿಯಸ್ ಮೀನ್ಸ್ ವೆರಿ ಈಗರ್ ಫಾರ್ ನಾಲೆಜ್ ಅಂದರೆ ಜ್ಞಾನವನ್ನು ತಿಳ್ಕೊಳ್ಬೇಕು, ಓದಬೇಕು ಅನ್ನೋಂಥ ಅತ್ಯುತ್ಸಾಹ ಇರೋವಂಥದ್ದು, ಅದ್ರ ಬಗ್ಗೆ ಅತಿಯಾಗಿರ್ತಕ್ಕಂಥ ಜ್ಞಾನದ ದಾಹ, ಅತೀವ ಆಸಕ್ತಿ ಅಂತೇಳಿ ನಾವು ಕರಿತೀವಿ. ಸೊ ಇನ್ಸ್ಯಾಟಿಯಬಲ್ ಮೀನ್ಸ್, ದಟ್ ವಿಚ್ ಕೆನಾಟ್ ಬಿ ಸ್ಯಾಟಿಸ್ಫೈಡ್, ತೃಪ್ತಿ ಆಗದೇ ಇರೋವಂಥದ್ದು, ಎಷ್ಟೇ ಓದಿದ್ರು ಕೂಡ ತೃಪ್ತಿ ಆಗದೇ ಇರತಕ್ಕಂಥ ಒಂದು ಇನ್ಸೆಟಬಲ್ ಥ್ರಸ್ಟ್ ಅವರಲ್ಲಿ ಇತ್ತು. ಸೊ ಅಮಿಲಿಯರೇಷನ್ ಮೀನ್ಸ್ ಮೇಕ್ ಸಮ್ ಒನ್ ಬೆಟರ್ ಆರ್ ಮೇಕ್ ಸಮಥಿಂಗ್ ಬೆಟರ್, ಉತ್ತಮ ಪಡಿಸುವಂಥದ್ದು, ಮೇಕ್ ಸಮಥಿಂಗ್ ಬೆಟರ್ ಉತ್ತಮ ಇರ್ತಕ್ಕಂಥದ್ದು ಅಂತ ಅರ್ಥ, ರೈಟ್. ಮೇಕ್ ಸಮಥಿಂಗ್ ಬೆಟರ್, ರೈಟ್. ಕಮ್ ಟು ದ ಪ್ಯಾರಾಗ್ರಾಫ್ ಒನ್. ಒನ್ ಟ್ರೈಟ್ ವಿಚ್ ಮಾರ್ಕ್ಡ್ ಬಾಬಾ ಸಾಹೇಬ್ ಡ್ಯೂರಿಂಗ್ ಈಸ್ ಎ ಸ್ಟೂಡೆಂಟ್ ಡೇಸ್ ಅಂಡ್ ಇನ್ ಫ್ಯಾಕ್ಟ್ ಥ್ರೂ ಔಟ್ ಇಸ್ ಲೈಫ್ ವಾಸ್ ದಟ್ ಈ ವಾಸ್ ಎ ರಾಷಿಯಸ್ ರೀಡರ್. He had an insatiable thirst for books. He bought books by curtailing his daily needs. In New York, he is said to have purchased about 2,000 old books. And it is recorded that at the time of the second round table conference in London, he bought so many books that they had to be sent to India in 32 boxes. Right. So one trait which marked Baba Sahib during his student days.
ವಿದ್ಯಾರ್ಥಿ ದೇಸೆಯಿಂದಲೂ ಕೂಡ ಅವರು ತುಂಬಾ ಅದ್ರ ಬಗ್ಗೆ ಆಸಕ್ತಿಯನ್ನು ಇಡ್ತಕ್ಕಂಥವ್ರು, ತುಂಬಾ ಆಸಕ್ತಿ ಇರ್ತವ್ರಿಗೆ ಓದಿನ ಬಗ್ಗೆ, ತುಂಬಾ ಆಸಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥವ್ರು, ಕುತೂಹಲವನ್ನು ಇಟ್ಕೊಂಡಿರ್ತಕ್ಕಂಥದ್ದು, ಜ್ಞಾನ ದಾಹವನ್ನ ಹೊಂದಿರ್ತಕ್ಕಂಥವ್ರು ಇವರಾಗಿದ್ರು. ಸೊ ಈ ಮಾರ್ಕ್ಡ್ ಬೈ ಡ್ಯೂರಿಂಗ್ ಎ ಸ್ಟೂಡೆಂಟ್ ಡೇಸ್ ಅಂಡ್ ಇನ್ ಫ್ಯಾಕ್ಟ್ ಥ್ರೂಔಟ್ ಇಸ್ ಲೈಫ್, ಇಡೀ ಜೀವನ ಅವರು, ಇಡೀ ಪೂರ್ತಿ ಜೀವನ ತುಂಬಾ ಇವಾಸ್ ದಟ್ ಈ ವಾಸ್ ಎ ವರಾಶಿಯಸ್ ರೀಡರ್. ಸೊ ವರಾಶಿಯಸ್ ರೀಡರ್ ಅಂದ್ರೆ ತುಂಬಾ ಅದ್ರ ಬಗ್ಗೆ ಜ್ಞಾನದ ಬಗ್ಗೆ ವೆರಿ ಈಗರ್ ಫಾರ್ ನಾಲೆಡ್ಜ್, ಜ್ಞಾನದ ದಾಹ ಇತ್ತು, ಅತೀವವಾಗಿರ್ತಕ್ಕಂಥ ಆಸಕ್ತಿ ಇತ್ತು, ಓದಿದ ಎಷ್ಟು ಓದಿದ್ರು ಕೂಡ ಅದನ್ನ ಇನ್ನೊಂದಷ್ಟು ಓದ್ಬೇಕು ಅನ್ನೋಂತಹ ಒಂದು ಆಸಕ್ತಿ ಇತ್ತು. ಹಿ ಹ್ಯಾಡ್ ಇನ್ಸ್ಯಾಟಿಬಲ್ ಥರ್ಸ್ಟ್ ಫಾರ್ ಬುಕ್ಸ್. ಇನ್ಸ್ಯಾಟಿಬಲ್, ಇನ್ಸ್ಯಾಟಿಬಲ್ ಮೀನ್ಸ್ ದಟ್ ವಿಚ್ ಕೆನಾಟ್ ಬಿ ಸ್ಯಾಟಿಸ್ಫೈಡ್. ಎಷ್ಟೇ ಓದಿದ್ರು ಕೂಡ ಅದನ್ನ ಆ ದಾಹವನ್ನು ತಣಿಸಲಾರದಷ್ಟಕ್ಕಂತಕ್ಕಂಥದ್ದು ಥರ್ಸ್. ಥರ್ಸ್ ಮೀನ್ಸ್ ಒಂದು ಬಾಯಾರಿಕೆ ಆಗುವಂಥದ್ದು. ದಾಹ ಅಂತ ನಾವೇನು ಕರಿತೀವಲ್ಲ, ಫೀಲಿಂಗ್ ಆಫ್ ನೀಡಿಂಗ್ ಆರ್ ವಾಂಟಿಂಗ್ ಟು ಡ್ರಿಂಕ್ ಸಮಥಿಂಗ್. ಆ ಫೀಲಿಂಗು ನೀರು ಕುಡಿಬೇಕಂತಕ್ಕಂಥ ದಾಹ ಇರುತ್ತಲ್ಲ, ಆ ರೀತಿ ವಿದ್ಯಾಭ್ಯಾಸದ ದಾಹ ಅವರಲ್ಲಿ ಇತ್ತು. ಇನ್ ನ್ಯೂಯಾರ್ಕ್ ಇ ಸೆಡ್ ದಟ್ ಇ ಹ್ಯಾವ್ ಟು ಹ್ಯಾವ್ ಪರ್ಚೇಸ್ ಅಬೌಟ್ 2000 ಓಲ್ಡ್ ಬುಕ್ಸ್. ಅವರು ನ್ಯೂಯಾರ್ಕಲ್ಲಿ ಇದ್ದಾಗ ಸುಮಾರು 2000 ಅಷ್ಟು ಹಳೆಯ ಪುಸ್ತಕಗಳನ್ನು ಅವರು ಪರ್ಚೇಸ್ ಮಾಡಿದ್ರಂತೆ, ಕೊಂಡ್ಕೊಂಡಿದ್ರಂತೆ. ಸೊ ಅಂಡ್ ಇಟ್ ಈಸ್ ರೆಕಾರ್ಡೆಡ್ ದಟ್ ಆರ್ ದ ಟೈಮ್ ಆಫ್ ದ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇನ್ ಲಂಡನ್. ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇನ್ ಲಂಡನ್ ಅಂಡ್ 7th September 1931 ಅಲ್ಲಿ ಗಾಂಧೀಜಿ ಜೊತೆಗೆ ಇವರು ಸೆಕೆಂಡ್ ರೌಂಡ್ ಕಾನ್ಫರೆನ್ಸ್ ಟೇಬಲ್ಗೆ ಅಲ್ಲಿ ಅವರು ಅಲ್ಲಿ ಕಾನ್ಫರೆನ್ಸ್ ಅಲ್ಲಿ ಲಂಡನ್ ನಲ್ಲಿ ನಡೆಯುತ್ತೆ ಅಂದ್ರೆ 1931 ಗಾಂಧೀಜಿಯವರು ಅಟೆಂಡ್ ಮಾಡಿರ್ತಾರೆ. ಸೊ ಎರಡನೇ ಒಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಗಾಂಧೀಜಿಯವ್ರ ಜೊತೆಗೆ ಸೊ ಹಿಂದುಳಿದ ವರ್ಗಗಳ ಶೋಷಿತ ವರ್ಗದ ಪ್ರತಿನಿಧಿಯಾಗಿ ಅಂಬೇಡ್ಕರ್ ಅವರಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ನಾವು ಇತಿಹಾಸದಲ್ಲೂ ಓದ್ಕೊಂಡಿದ್ದೇವೆ. ಸೊ ಹಿ ಬಾಟ್ ಸೋ ಮೆನಿ ಬುಕ್ಸ್ ಅಂಡ್ ದಟ್ ಹ್ಯಾಡ್ ಟು ಬಿ ಸೆಂಟ್ ಇನ್ ಇಂಡಿಯಾ ಇನ್ 32 boxes. ಅಂದ್ರೆ 32 boxes ಆ ಪುಸ್ತಕಗಳನ್ನು ಅವರು ಭಾರತಕ್ಕೆ ಕಳಿಸ್ಕೊಟ್ಟಿರ್ತಕ್ಕಂಥ ಅದು ರೆಕಾರ್ಡ್ ಆಗಿದೆ. ಯಾಕಂದ್ರೆ ಅಷ್ಟು ಪುಸ್ತಕಗಳನ್ನ ಪರ್ಚೇಸ್ ಮಾಡಿದ್ರು ಅಂಬೇಡ್ಕರ್ ಅವರು ಅಂತಕ್ಕಂಥದ್ದು ಅದು ದಾಖಲೆಗಳಲ್ಲಿ ಇವತ್ತು ಉಳ್ಕೊಂಡಿದೆ. ಕಮ್ ಟು ದ ಸೆಕೆಂಡ್ ಪ್ಯಾರಾಗ್ರಾಫ್. ಇಟ್ ಈಸ್ ಇಂಪಾರ್ಟೆಂಟ್ ಟು ರೆಕಾರ್ಡ್ ಇಯರ್ ಒನ್ ಮೇಜರ್ ಇನ್ಫ್ಲುಯೆನ್ಸ್ ಆನ್ ಡಾಕ್ಟರ್ ಅಂಬೇಡ್ಕರ್ ವೈಲ್ ಇನ್ USA. ಈ ವಾಸ್ ಡ್ರಾನ್ ಟು ದ 14th Amendment ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ USA, ವಿಚ್ ಗೇವ್ ಫ್ರೀಡಮ್ ಟು ದ ಬ್ಲಾಕ್ ಅಮೆರಿಕನ್ಸ್. ಈ ಸಾ ಅಟ್ ಒನ್ಸ್ ಅಂಡ್ ಪ್ಯಾರಲಲ್ ಆಫ್ ದ ಸಿಚುಯೇಷನ್ ಫಾರ್ ದ ಡಿಪ್ರೆಸ್ಡ್ ಕ್ಲಾಸಸ್ ಇನ್ ಇಂಡಿಯಾ. ಆನ್ ರಿಟರ್ನಿಂಗ್ ಹೋಮ್ ಬಾಬಾ ಸಾಹೇಬ್ ಕೇಮ್ ಟು ಬಿ ಗ್ರೇಟ್ಲಿ ಇನ್ಫ್ಲುಯೆನ್ಸ್ಡ್ ಬೈ ದ ಲೈಫ್ ಅಂಡ್ ವರ್ಕ್ ಆಫ್ ಮಹಾತ್ಮ ಫುಲೆ, ವೋಟರಿ ಆಫ್ ಕ್ಲಾಸ್ಲೆಸ್ ಸೊಸೈಟಿ ಅಂಡ್ ವುಮೆನ್ಸ್ ಅಪ್ಲಿಫ್ಟ್ಮೆಂಟ್. ದ ನೀಡಿ ಆಸ್ ವೆಲ್ ಆಸ್ ದ ಫಿಸಿಬಿಲಿಟಿ ಆಫ್ ರಿಫಾರ್ಮ್ ಇಂಪ್ರೆಸ್ಡ್ ಇಟ್ ಸೆಲ್ಫ್ ಆನ್ ಬಾಬಾ ಸಾಹೇಬ್ಸ್ ಮೈಂಡ್ ಅಂಡ್ ಈ ಡಿಸೈಡೆಡ್ ಟು ಡಿವೋಟ್ ಆಲ್ ಇಸ್ ಟೈಮ್ ಅಂಡ್ ಟ್ಯಾಲೆಂಟ್ಸ್ ಫಾರ್ ದ ಎಮಿಲಿಯರೇಷನ್ ಆಫ್ ಈಸ್ ಅಂಡರ್ಪ್ರಿವಿಲೇಜ್ಡ್ ಬ್ರದರನ್. ನ್ಯೂಸ್ ಪೇಪರ್ ಸ್ಟೇಟೆಡ್ ಬೈ ಹಿಮ್ ಸಚ್ ಆಸ್ ದ ಮುಖನಾಯಕ್, ಬಹಿಷ್ಕೃತ್ ಭಾರತ್ ಅಂಡ್ ಸಮತ ವರ್ ಅಟ್ ಒನ್ಸ್ ರೆಕಗ್ನೈಸ್ಡ್ ಆಸ್ ಅಥೆಂಟಿಕ್ ವಾಯ್ಸಸ್ ಆಫ್ ದಿ ಪ್ರೆಸ್ಡ್ ಕ್ಲಾಸಸ್. ಲೈಕ್ ವೈಸ್ ಇನ್ಸ್ಟಿಟ್ಯೂಷನ್ ಸೆಟ್ ಅಪ್ ಬೈ ಹಿಮ್ ಸಚ್ ಆಸ್ ದ ಹಿತಕರಣಿ ಸಭಾ ಅಂಡ್ ದ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಆಫ್ ಇಂಡಿಯಾ ಬಿಕೇಮ್ ವೆಹಿಕಲ್ ಆಫ್ ಚೇಂಜ್. ಡ್ಯೂರಿಂಗ್ ದ ಸೇಮ್ ಪೀರಿಯಡ್ ಗಾಂಧೀಜಿ ವಾಸ್ ಪಾಯಿನೀರಿಂಗ್ ಇಸ್ ಎಪಿಕ್ ರಿಫಾರ್ಮ್ ಆಫ್ ಇಂಡಿಯನ್ ಸೊಸೈಟಿ ವಿಚ್ ಇನ್ಕ್ಲೂಡೆಡ್ ದ ಅಪ್ಲಿಫ್ಟ್ ಆಫ್ ಡಿಪ್ರೆಸ್ಡ್ ಕ್ಲಾಸಸ್ ಹೂಮ್ ಗಾಂಧೀಜಿ ಹ್ಯಾಡ್ ಟರ್ಮ್ ಹರಿಜನ್ಸ್. ರೈಟ್, ಓಕೆ. ಇಟ್ ಈಸ್ ಇಂಪಾರ್ಟೆಂಟ್ ಟು ರೆಕಾರ್ಡ್ ಇಯರ್ ಆನ್ ಮೇಜರ್ ಇನ್ಫ್ಲುಯೆನ್ಸ್ ಆನ್ ಡಾಕ್ಟರ್ ಅಂಬೇಡ್ಕರ್ ವೈಲ್ ಇನ್ USA. ಹಿ ವಾಸ್ ಡ್ರಾನ್ ಟು ದ 14th ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ದ USA ವಿಚ್ ಗೇವ್ ಫ್ರೀಡಮ್ ಟು ದ ಬ್ಲಾಕ್ ಅಮೆರಿಕನ್ಸ್. ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರವನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. 14th Amendment ಬಗ್ಗೆ ಹೇಳ್ತಾ ಹೋಗ್ತಾರೆ. 14th Amendment ಅಂತಕ್ಕಂಥದ್ದು ಒಂದು ಸಾಂವಿಧಾನಿಕವಾಗಿ ಬಂದಿರತಕ್ಕಂಥದ್ದು ಮತ್ತು USA ಸಂವಿಧಾನದಲ್ಲಿ ಒಳಗೊಂಡಿರ್ತಕ್ಕಂಥದ್ದು. ಆ 14th Amendment ಅಂತಕ್ಕಂಥದ್ದು ಸೊ ಅದು USA ಅಂದರೆ ಯುನೈಟೆಡ್ ಸ್ಟೇಟ್ಸ್ ಅಮೇರಿಕಾದಲ್ಲಿ ಇರ್ತಕ್ಕಂಥ ಜನರಿಗೆ. ಸೊ USA ಗ್ರ್ಯಾಂಟೆಡ್ ದ ಸಿಟಿಜನ್ಶಿಪ್ ಟು ಆಲ್, ಎಲ್ಲರಿಗೂ ಕೂಡ. ಅಲ್ಲಿ ಏನು ನಾವು ಬ್ಲ್ಯಾಕ್ ಅಮೆರಿಕನ್ಸ್ ಅಂತ ಕರಿತೀವಿ, ಈ ನಿಗ್ರೋ ಜನಾಂಗದವರು ಅಲ್ಲಿ ಅಮೆರಿಕದಲ್ಲಿ ಇರ್ತಾರೆ. ಸೊ ಅವರಿಗೂ ಕೂಡ ಸಮಾನತೆಯನ್ನು ತಂದುಕೊಂಡಿರ್ತಕ್ಕಂಥದ್ದು ಒಂದು ಸ್ವತಂತ್ರವನ್ನು ಕೊಟ್ಟಿರ್ತಕ್ಕಂಥ ಒಂದು ಅಮೆಂಡ್ಮೆಂಟ್ ಆಗಿರುತ್ತೆ. ಹಾಗಾಗಿ ಇತಿಹಾಸದಲ್ಲಿ 14th Amendment ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ USA ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಲೈಫ್ ಆಫ್ ಬ್ಲ್ಯಾಕ್ ಅಮೆರಿಕನ್ಸ್ ಆರ್ ನೀಗ್ರೋಸ್. ನೀಗ್ರೋಸ್ಗಳಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅದು ಆಗಿರುತ್ತೆ. ಸೊ ಹಂಗಾಗಿ ಇದು ಬಹಳ ಮುಖ್ಯ. ಭಾರತದಲ್ಲೂ ಕೂಡ ಆ ರೀತಿಯ ವ್ಯತ್ಯಾಸವನ್ನು ಅವರು ಮನಗಾಣ್ತಾರೆ. ಇಟ್ ಈಸ್ ಇಂಪಾರ್ಟೆಂಟ್ ಟು ರೆಕಾರ್ಡ್ ಇಯರ್ ಒನ್ ಮೇಜರ್ ಇನ್ಫ್ಲುಯೆನ್ಸ್ ಆನ್ ಡಾಕ್ಟರ್ ಅಂಬೇಡ್ಕರ್. ಇದೊಂದು ಅವ್ರ ಮೇಲೆ
ಬಹಳ ಮುಖ್ಯವಾಗಿ ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಭಾವವನ್ನು ಬೀರುತ್ತೆ. ಸೊ ಅವರು ಅಮೆರಿಕದಲ್ಲಿದ್ದಾಗ ವೈಲಿಂದ ಯು ಎಸ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಇಸ್ ಈ ವಾಸ್ ಡ್ರಾನ್ ಟು ದ 14th ಅಮೆಂಡ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಯು ಎಸ್ ಎ ವಿಚ್ ಗೇವ್ ಫ್ರೀಡಮ್ ಟು ದ ಬ್ಲ್ಯಾಕ್ ಅಮೆರಿಕನ್ಸ್. ಅಂದರೆ ಅಲ್ಲಿ ಏನು ಕಪ್ಪು ಜನಾಂಗ ಇದ್ರು, ಕಪ್ಪು ವರ್ಣೀಯರಿದ್ರು, ಅವರಿಗದು ಸ್ವಾತಂತ್ರ್ಯವನ್ನು ತಂದುಕೊಡುತ್ತೆ. ಸೊ ಆ ವಿಚಾರವನ್ನು ಅವರಿಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಅಂಬೇಡ್ಕರ್ ಅವರು ಅಮೆರಿಕದಲ್ಲಿದ್ದಾಗ ಈ ಒಂದು 14th ತಿದ್ದುಪಡಿ ಆದೇಶ ಇದೆಯಲ್ಲ, ಅದರ ಪ್ರಕಾರ ನೀಗ್ರೋಗಳಿಗೆ ಸ್ವತಂತ್ರ ಮತ್ತು ಸಮಾನತೆಯನ್ನು ಘೋಷಿಸ್ತಾ ಹೋಗ್ತದೆ. ಇದು ಬಹಳ ಮುಖ್ಯ ಆಗುತ್ತೆ. ಇದರಿಂದ ಅವರಿಗೆ ವಿಶೇಷವಾಗಿ ಪ್ರಭಾವಿತರಾಗ್ತಾರೆ. ಅವರು ಭಾರತದ ಸಮಾಜದಲ್ಲಿ ಅಸ್ಪೃಶ್ಯತೆಯನ್ನು ಹೋಗಲಾಡಿಸುವ ನಿರ್ಧಾರ ಒಂದು ಕ್ರಮವನ್ನು ಕೂಡ ನಿರ್ಧಾರ ಮಾಡ್ತಾರೆ, ಹೋಗಲಾಡಿಸಲಿಕ್ಕೆ ನಿರ್ಧರಿಸ್ತಾರೆ. ಹಾಗಾಗಿ ಇವರು ಆ 14th ಅಮೆಂಡ್ಮೆಂಟ್ ಅವರ ಮೇಲೆ ತುಂಬಾ ಪ್ರಭಾವವನ್ನು ಬೀರ್ತಾರೆ. ಈ ಸಾ ಅಟ್ ಒನ್ಸ್ ದ ಪ್ಯಾರಲಲ್ ಆಫ್ ದ ಸಿಚುಯೇಷನ್ ಫಾರ್ ದ ಡಿಪ್ರೆಸ್ಡ್ ಕ್ಲಾಸಸ್ ಇನ್ ಇಂಡಿಯಾ. ಇದೇ ರೀತಿ ಭಾರತದಲ್ಲೂ ಕೂಡ ಹೇಗೆ ಅಮೆರಿಕದಲ್ಲಿ ಕಪ್ಪು ಜನಾಂಗೀಯರು ವರ್ಣೀಯರಿಗೆ 14th ಅಮೆಂಡ್ಮೆಂಟ್ ಹೇಗೆ ಸ್ವತಂತ್ರವನ್ನ ಅವರಿಗೆ ಒಂದು ಎಲ್ಲ ಒಂದು ಸಿಟಿಜನ್ಶಿಪ್ ಅನ್ನು ಗ್ರ್ಯಾಂಟ್ ಮಾಡ್ತು, ಅದೇ ರೀತಿ ಭಾರತದಲ್ಲೂ ಕೂಡ ಒಂದು ಪ್ಯಾರಲಲ್ ಸಿಚುಯೇಷನ್ಸ್ ಇದೆ. ಈ ಸಾ ಒನ್ಸ್ ದ ಪ್ಯಾರಲಲ್ ಆಫ್ ಸಿಚುಯೇಷನ್ ಫಾರ್ ದ ಡಿಪ್ರೆಸ್ಡ್ ಕ್ಲಾಸಸ್. ಇಲ್ಲಿ ಕೂಡ ಶೋಷಿತ ವರ್ಗ ಇದೆ, ಇಲ್ಲಿ ಬಿಳಿಯರು ಮತ್ತು ಕಪ್ಪು ವರ್ಣೀಯರು ಅಂತಕ್ಕಂತಹ ಭೇದ ಭಾವ ಇಲ್ಲಿ ಇರ್ತಕ್ಕಂಥದ್ದು ಅವ್ರು ಗಮನಿಸ್ತಾರೆ. ಆನ್ ರಿಟರ್ನಿಂಗ್ ಹೋಮ್ ಅಂದರೆ ಯು ಎಸ್ ಇಂದ ವಾಪಸ್ ಬಂದಾದ್ಮೇಲೆ ಅವರು ಬಾಬಾ ಸಾಹೇಬ್ ಕೇಮ್ ಟು ಬಿ ಗ್ರೇಟ್ಲಿ ಇನ್ಫ್ಲುಯೆನ್ಸ್ಡ್ ಬೈ ದ ಲೈಫ್ ಅಂಡ್ ವರ್ಕ್ ಆಫ್ ಮಹಾತ್ಮ ಫುಲೆ. ಮಹಾತ್ಮ ಫುಲೆ ಅವರ ಒಂದು ಪ್ರಭಾವಕ್ಕೆ ಒಳಗಾಗ್ತಾರೆ. ಯಾರದು ಮಹಾತ್ಮ ಫುಲೆ? ದ ವೋಟರಿ ಆಫ್ ಎ ಕ್ಲಾಸ್ಲೆಸ್ ಸೊಸೈಟಿ ಅಂಡ್ ವುಮನ್ಸ್ ಅಪ್ಲಿಫ್ಟ್ಮೆಂಟ್ ಅಂದರೆ ಮಹಿಳೆಯರ ಒಂದು ಶೋಷಣೆ ವಿರುದ್ಧವಾಗಿ ಅವರು ಅದನ್ನು ಹೋರಾಟವನ್ನು ಮಾಡ್ತಕ್ಕಂಥವರಾಗಿರ್ತಾರೆ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಇದರಿಂದ ಅವರು ವಿಶೇಷವಾಗಿ ಆ ಒಂದು ಮಹಾತ್ಮ ಫುಲೆಯವರ ಒಂದು ಪ್ರಭಾವ ಅವರ ಒಂದು ವಿಚಾರಕ್ಕೆ ಪ್ರಭಾವಿತರಾಗಿ ಭಾರತದಲ್ಲಿ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಬೇಕನ್ನ ನಿರ್ಧಾರ ಮಾಡ್ತಾರೆ. ಹಾಗಾಗಿ ಅವರು ಭಾರತದ ಸುಧಾರಕರಾಗಿರ್ತಕ್ಕಂಥ ಜ್ಯೋತಿಬಾ ಫುಲೆ ಅವರು ಒಂದು ವರ್ಗರಹಿತ ಕ್ಲಾಸ್ಲೆಸ್ ಸೊಸೈಟಿಯನ್ನು ಅವರಿಂದ ಪ್ರಭಾವಿತರಾಗ್ತಾರೆ. ಫುಲೆ ಅವರು ಏನು ಮಾಡೋದ್ರ ಜೊತೆಗೆ ಮಹಿಳಾ ವಿಮೋಚನೆ ಮತ್ತು ಮಹಿಳಾ ಶಿಕ್ಷಣಕ್ಕೂ ಕೂಡ ಅವರಿಗೆ ಕೊಡಬೇಕು ಅನ್ನೋಂಥದ್ದು, ಅದರಿಂದ ಅವರು ಪ್ರಭಾವಿತರಾಗಿ ಅವರು ಅವ್ರ ಮೇಲೆ ಅದನ್ನು ಅವರು ಮನಸ್ಸಿಗೆ ತಂದು ನಿರ್ಧಾರವನ್ನು ಮಾಡ್ತಾರೆ. ಸೊ ದ ನೀಡ್ ಆ್ಯಸ್ ವೆಲ್ ಆ್ಯಸ್ ದ ಫಿಸಿಬಿಲಿಟಿ ಆಫ್ ರಿಫಾರ್ಮ್ ಇಂಪ್ರೆಸ್ಡ್ ಇಟ್ಸೆಲ್ಫ್ ಆನ್ ಬಾಬಾ ಸಾಹೇಬ್ಸ್ ಮೈಂಡ್ ಅಂಡ್ ಈ ಡಿಸೈಡೆಡ್ ಟು ಡಿವೋಟ್ ಆಲ್ ಇಸ್ ಟೈಮ್ ಅಂಡ್ ಟ್ಯಾಲೆಂಟ್ಸ್ ಫಾರ್ ದ ಎಮಿಲಿಯರೇಷನ್ ಆಫ್ ಈಸ್ ಅನ್ಪ್ರಿವಲೈಸ್ಡ್ ಬ್ರದರ್ನ್. ಇದನ್ನು ಅವರು ಹಾಗೆ ತೀರ್ಮಾನ ಮಾಡ್ತಾರೆ. ಸೊ ಈ ನೀಡಿ ಆ್ಯಸ್ ವೆಲ್ ಆ್ಯಸ್ ದ ಫಿಸಿಬಿಲಿಟಿ, ಸೊ ಗೊತ್ತಾಗ್ತದಲ್ವಾ ಒಂದು ಕಾರ್ಯ ಸಾಧ್ಯತೆ ಯಾವುದನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೋ ಅದೆಲ್ಲವುದನ್ನು ಮಾಡುವಂಥ ಕೆಲಸವನ್ನು ಅವರು ಮಾಡ್ತಾರೆ. ಹಾಗಾಗಿ ಫಿಸಿಬಿಲಿಟಿ ಆಫ್ ರಿಫಾರ್ಮ್ ಇಂಪ್ರೆಸ್ಡ್ ಇಟ್ಸ್ ಎಲ್ಪ್ ಆನ್ ಬಾಬಾ ಸಾಹೇಬ್ಸ್ ಮೆಂಡ್ ಅವರ ಮನಸ್ಸಿನಲ್ಲಿ ಅದು ಬರುತ್ತೆ. ಹೀಗಾಗಿ ಬಹಳ ಮುಖ್ಯವಾಗಿ ಅದನ್ನು ಅವರು ಡಿಸೈಡ್ ಮಾಡ್ತಾರೆ. ಹೇಗೆ ಮಹಾತ್ಮ ಫುಲೆಯವರು ಮಹಿಳಾ ಒಂದು ವುಮನ್ಸ್ ಅಪ್ಲಿಫ್ಟ್ಮೆಂಟ್ಗೆ ಅವರ ಶಿಕ್ಷಣಕ್ಕೋಸ್ಕರ ಹೋರಾಟವನ್ನು ಮಾಡ್ತಾರೆ, ಅದೇ ರೀತಿ ಕೂಡ ನಾನು ಕೂಡ ಆ ರೀತಿ ಏನಾದರೂ ಮಾಡಬೇಕು ಅನ್ನೋಂಥದ್ದು ಅವರ ಪ್ರಭಾವಕ್ಕೆ ಒಳಗಾಗ್ತಾರೆ. ಸೊ ಎಮಿಲಿಯರೇಷನ್ ಆಫ್ ಈಸ್ ಅನ್ಪ್ರಿವಲೈಸ್ಡ್ ಬ್ರದರ್ನ್. ಸೊ ಅನ್ಪ್ರಿವಲೈಸ್ಡ್ ಯಾಕೆಂತಂದರೆ ಭಾಳ ಏನು ತುಳಿತಕ್ಕೆ ಒಳಗಾಗಿರ್ತಾರೆ. ಸೊ ಅದರ ಅವರ ಬಗ್ಗೆ ತುಂಬ ಅವ್ರ ಮನಸ್ಸಿಗೆ ನಾಟ್ಕೊಳ್ಳುತ್ತೆ. ಸೊ ಅದನ್ನು ಅವರು ಪ್ರಯತ್ನ ಪಡ್ತಾರೆ. ಅಂದರೆ ಎಮಿಲಿಯರೇಷನ್ ಅನ್ಪ್ರಿವಲೈಸ್ಡ್ ಅಂದರೆ ಯಾರು ಅನ್ಪ್ರಿವಲೈಸ್ಡ್ ಅಂದರೆ ಕಡಿಮೆ ಸವಲತ್ತುಗಳು ತುಂಬ ಡಿಪೆಂಡ್ ಆಗಿರ್ತಕ್ಕಂಥವ್ರು ನೀಡಿ ಇರ್ತಕ್ಕಂಥವ್ರು ಡಿಪ್ರೈವ್ಡ್ ಕ್ಲಾಸಸ್ ಡಿಪ್ರೈವ್ಡ್ ಕ್ಲಾಸ್ ನಾವೇನು ಕರಿತೀವಲ್ಲ ಅವರಿಗೆ ಅಗತ್ಯತೆಗಳನ್ನು ಒದಗಿಸಿಕೊಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಅವರು ಮಾಡ್ತಾರೆ. ನ್ಯೂಸ್ ಪೇಪರ್ ಸ್ಟೇಟೆಡ್ ಬೈ ಸಚ್ ಆಸ್ ದ ಮೂಕ ನಾಯಕ್ ಬಹಿಷ್ಕೃತ್ ಭಾರತ್ ಅಂಡ್ ಸಮತ ವರ್ ಅಟ್ ಒನ್ಸ್ ರೆಕಗ್ನೈಸ್ಡ್ ಆಸ್ ಅಥೆಂಟಿಕ್ ವಾಯ್ಸಸ್ ಆಫ್ ಡಿಪ್ರೆಸ್ಡ್ ಕ್ಲಾಸಸ್. ಆ ಸಂದರ್ಭದಲ್ಲಿ ಆ ತುಳಿತಕ್ಕೆ ಒಳಗಾಗಿರ್ತಕ್ಕಂಥವ್ರು ಹಿಂದುಳಿದ ವರ್ಗದವ್ರ ಬಗ್ಗೆ ಸಾಕಷ್ಟು ಏನು ನಾವು ನ್ಯೂಸ್ ಪೇಪರ್ಸು ಕೂಡ ನಾವು ನೋಡ್ತಾ ಇದ್ವಿ. ಈ ಮೂಕ ನಾಯಕ ಬಹಿಷ್ಕೃತ್ ಭಾರತ್ ಮತ್ತು ಸಮತ ಅಂತಕ್ಕಂಥ ಪತ್ರಿಕೆಗಳ ಮೂಲಕ ಕೂಡ ಶೋಷಿತ ವರ್ಗಗಳ ಪರವಾಗಿ ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡ್ತಾರೆ. ಹಿತರಕ್ಷಣೆ ಸಭಾ ಮತ್ತು ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಆಫ್ ಇಂಡಿಯಾ ಮೂಲಕ ಕೂಡ ಅವರು ಬದಲಾವಣೆಗೆ ಭಾರತದ ಬದಲಾವಣೆಗೆ ಪ್ರಯತ್ನವನ್ನು ಮಾಡ್ತಾರೆ. ಸೊ ಡ್ಯೂರಿಂಗ್ ದ ಸೇಮ್ ಪೀರಿಯಡ್ ಗಾಂಧೀಜಿ ವಾಸ್ ಎ ಪಯೋನಿಯರಿಂಗ್. ಹಾಗಾಗಿ ಗಾಂಧೀಜಿಯವರು ಕೂಡ ಅದೇ ಸಂದರ್ಭದಲ್ಲಿ ಅವರು ಕೂಡ ಒಂದು ಪ್ರವರ್ತಕರು ಈಸ್ ಎಫಿಕ್ ರಿಫಾರ್ಮ್ ಆಫ್ ಇಂಡಿಯನ್ ಸೊಸೈಟಿ. ಭಾರತದ ಸಮಾಜದಲ್ಲಿ ಆಗ್ತಕ್ಕಂಥ ಕೆಲವೊಂದು ಏನು ಪಿಡುಗುಗಳಿದೆ ಅಥವಾ ಏನು ಹಿಂದುಳಿದ ವರ್ಗಗಳಿದ್ದಾವೆ, ತುಳಿತಕ್ಕೆ ಒಳಗಾಗಿದ್ದಾರೆ, ಶೋಷಿತ ವರ್ಗಗಳಿದ್ದಾವೆ. ಇವತ್ತು ನಾವೇನು ಏನು SC ST ಅಂತ ನಾವೇನು ಕರಿತೀವಲ್ವ, ಸೊ ಎಲ್ಲ ವರ್ಗಗಳಿದೆ, ಹಿಂದುಳಿದ ವರ್ಗಗಳಿರ್ಬೋದು, SC ST ಅಂದರೆ ಯಾವುದೋ ಒಂದು ಒಂದು ಜನಾಂಗ ಅಥವಾ ಯಾರು ಶ್ರೀಮಂತ ವರ್ಗ ಅಧಿಕಾರವನ್ನು ಪಡ್ಕೊಳ್ತಿರುತ್ತೆ ಅವ್ರಿಗೆ ಮಾತ್ರ ಸೌಲಭ್ಯಗಳು ಸಿಗ್ತಿರ್ತವೆ. ಇಂಥ ಒಂದು ಕಡಿಮೆ ಸವಲತ್ತಿನ ಡಿಪ್ರೂವ್ಡ್ ಆಗಿರ್ತಕ್ಕಂಥ ನೀಡಿ ಆಗಿರ್ತಕ್ಕಂಥ ಬ್ಯಾಕ್ವರ್ಡ್ ಕ್ಲಾಸಸ್ ಇರ್ಬೋದು ಅಲ್ವಾ, ಅಥವಾ ಒಂದು ಶೆಡ್ಯೂಲ್ಡ್ ಟ್ರೈಬ್ ಇರ್ಬೋದು, ಶೆಡ್ಯೂಲ್ಡ್ ಕ್ಯಾಸ್ಟಿಸ್ ಇರ್ಬೋದು, ಇವೆಲ್ಲವೂ ಕೂಡ ತುಂಬ
ಅನ್ಯಾಯಕ್ಕೆ ಸುಧಾರಣೆ ತರಬೇಕು ಅನ್ನೋಂಥದ್ದನ್ನು ಭಾರತದ ಒಂದು ಸಮಾಜ ಇದೆಲ್ಲವನ್ನು ಸುಧಾರಣೆ ತರಬೇಕಂತೇಳಿ ಗಾಂಧೀಜಿ ಕೂಡ ಅದೇ ಸಮಯದಲ್ಲಿ ಹೋರಾಟವನ್ನು ಮಾಡ್ತಿರ್ತಾರೆ. ಸೊ ವಿಚ್ ಇನ್ಕ್ಲೂಡೆಡ್ ದ ಅಪ್ಲಿಫ್ಟ್ ಆಫ್ ಡಿಪ್ರೆಸ್ಡ್ ಕ್ಲಾಸಸ್ ಹೂಮ್ ಗಾಂಧೀಜಿ ಟರ್ಮ್ಡ್ ಹರಿಜನ್ಸ್ ಅಂತ, ಅವರನ್ನು ಹರಿಜನರು ಅಂತೇಳಿ ಗಾಂಧೀಜಿ ಅವರು ಕರೀತಾರೆ. ಸೊ ಹೀಗಾಗಿ ನೋಡಿ, ಇನ್ನು ಏನು ಸ್ವತಂತ್ರ ಪೂರ್ವದಲ್ಲಿ ಭಾರತದ ಏನು ದೇಶ ಇತ್ತು, ತುಂಬ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಜನರಿದ್ದರು, ಅವರನ್ನ ಮೇಲೆ ತರುವಂಥ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಗಾಂಧೀಜಿಯವರು ಅದರೊಟ್ಟಿಗೆ ಅಂಬೇಡ್ಕರ್ ಅವರು ಕೂಡ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ವಿದ್ಯಾರ್ಥಿಗಳೇ, ಬಾಬಾ ಸಾಹೇಬ್ ಎಲೆಕ್ಟೆಡ್ ದ ಬಾಂಬೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇನ್ ದ ಎಲೆಕ್ಷನ್ಸ್ ಅಂಡರ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯನ್ ಆ್ಯಕ್ಟ್ 1935. ಬಾಬಾ ಸಾಹೇಬ್ ಮೇಡ್ ಎಫೆಕ್ಟಿವ್ ಕಾಂಟ್ರಿಬ್ಯೂಷನ್ಸ್ ಟು ದ ಡಿಬೇಟ್ಸ್ ಇನ್ ದ ಅಸೆಂಬ್ಲಿ ಆನ್ ವೆರೈಟಿ ಆಫ್ ಸಬ್ಜೆಕ್ಟ್ಸ್ ಈಸ್ ಫ್ಲೈಡ್ ಫಾರ್ ಲೆಜಿಸ್ಲೇಟಿವ್ ವರ್ಕ್ ಬಿಕಮ್ ಎವಿಡೆಂಟ್ ಆಫ್ ದ ಹೋಲ್ ನೇಷನ್. ಹಾಗಾಗಿ ಬಾಬಾ ಸಾಹೇಬ್ ಅವರು ಕೂಡ ಒಂದು ಬಾಂಬೆ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಎಲೆಕ್ಷನ್ಗೆ ನಿಂತು ಅಲ್ಲಿ ಗೆಲುವನ್ನು ಸಾಧಿಸ್ತಾರೆ, ಅವರು ಎಲೆಕ್ಷನ್ಗೆ ಎಲೆಕ್ಟ್ ಆಗ್ತಾರೆ. ಸೊ 1935 ಆ್ಯಕ್ಟ್ ಪ್ರಕಾರ. ಸೊ ಈಗಾಗಲೇ ನಮಗೆ ಗೊತ್ತಿದೆ, ವಿ ಗಾಟ್ ಇಂಡಿಪೆಂಡೆನ್ಸ್ ಆನ್ August 15th, 1947. ಸೊ ಅದರ ಪೂರ್ವದಲ್ಲಿ ಏನು ಈಗಾಗಲೇ ನಮಗೆ ಗೊತ್ತಿದೆ, 30, 31, and 32 ಏನು ದುಂಡು ಮೇಜಿನ ಸಭೆಗಳು ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಡೀತು, ಅದರಲ್ಲಿ ಗಾಂಧೀಜಿಯವರು ಭಾಗವಹಿಸಿದ್ರು, ಅಂಬೇಡ್ಕರ್ ಅವರು ಕೂಡ ಡಿಪ್ರೆಸ್ಡ್ ಕ್ಲಾಸಸ್ ಅಂದರೆ SC/ST ಪರವಾಗಿ ಅಥವಾ ತುಳಿತಕ್ಕೊಳಗಾಗಿರ್ತಕ್ಕಂಥ ಶೋಷಿತ ವರ್ಗದ ಪರವಾಗಿ ಪ್ರತಿನಿಧಿಯಾಗಿ ಅಲ್ಲಿ ಭಾಗವಹಿಸಿದ್ರು. ಅಲ್ಲೂ ಕೂಡ ಎಲ್ಲರಿಗೂ ಕೂಡ ಒಂದು ಚುನಾವಣೆಗಳಲ್ಲಿ ಸ್ಪರ್ಧಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅಂತಕ್ಕಂಥ ಒಂದು ಸುದೀರ್ಘವಾಗಿ ದೊಡ್ಡದಾಗಿರ್ತಕ್ಕಂಥ ಒಂದು ಬೃಹತ್ತಾಗಿರ್ತಕ್ಕಂಥ ಒಂದು ಆ್ಯಕ್ಟ್ ಅದು 1935 ಆ್ಯಕ್ಟ್. ಒಂದು ಸಾಮಾಜಿಕ ಅವಕಾಶಗಳನ್ನು ಸೃಷ್ಟಿಯಾಗಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಆ ಇಂಡಿಯನ್ ಆ್ಯಕ್ಟ್ 1935. ಆಗ ಬ್ರಿಟಿಷ್ ಗೌರ್ಮೆಂಟ್ ಭಾರತದಲ್ಲಿ ತಗೊಂತಕ್ಕಂಥ ಗಮನಿಸ್ಬೋದು ಅಲ್ವೇ. ಹಂಗೆ ಬಾಬಾ ಸಾಹೇಬ್ ಮೇಡ್ ಎಫೆಕ್ಟಿವ್ ಕಾಂಟ್ರಿಬ್ಯೂಷನ್ಸ್ ಟು ದ ಡಿಬೇಟ್ಸ್ ಆನ್ ದ ಅಸೆಂಬ್ಲಿ ಆನ್ ದ ವೆರೈಟಿ ಆಫ್ ಸಬ್ಜೆಕ್ಟ್. ಯಾವಾಗ ಅವರು ಬಾಂಬೆ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಎಲೆಕ್ಟ್ ಆಗ್ತಾರೆ, ಅಲ್ಲಿ ಅವರು ಅವಕಾಶಗಳು ಸಿಗುತ್ತೆ ಅಸೆಂಬ್ಲಿಗಳಲ್ಲಿ ಸಾಕಷ್ಟು ವಿಚಾರಗಳನ್ನು ಡಿಪ್ರೆಸ್ಡ್ ಕ್ಲಾಸಸ್ಸನ್ನು ಅಥವಾ ಪ್ರಮೋಟ್ ಮಾಡಲಿಕ್ಕೆ, ಅಥವಾ ಅವ್ರಿಗೆ ಆಗ್ತಕ್ಕಂಥ ತುಳಿತಕ್ಕೆ ಒಳಗಾಗಿರ್ತಕ್ಕಂಥವ್ರು ಏನು ಕಡಿಮೆ ಸವಲತ್ತುಗಳಿರುತ್ತೆ, ಸೊ ಅವ್ರಿಗೆ ಏನೆಲ್ಲ ತೊಂದರೆ ಆಗ್ತಾ ಇದೆ ಅನ್ನೋಂಥದ್ದನ್ನು, ಮತ್ತು ಅವ್ರಿಗೆ ಎಲ್ಲ ಯಾವೆಲ್ಲ ಸವಲತ್ತುಗಳನ್ನು ಹಕ್ಕುಗಳನ್ನು ಅವ್ರಿಗೆ ನೀಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಇಸ್ ಫ್ಲೈಟ್ ಫಾರ್ ಲೆಜಿಸ್ಲೇಟಿವ್ ವರ್ಕ್ ಬಿಕಮ್ ದ ಎವಿಡೆಂಟ್ ಟು ದ ಹೋಲ್ ನೇಷನ್. ಹೀಗಾಗಿ ಅವರ ಒಂದು ಏನು ಈ ಸಾಮರ್ಥ್ಯ ಇದೆ, ಸೊ ಫ್ಲೈ ಮೀನ್ಸ್ ಅವರ ಸಾಮರ್ಥ್ಯ, ಅವರ ಕೆಪಾಸಿಟಿ, ಕೇಪಬಿಲಿಟಿ, ಸಹಜ ಶಕ್ತಿ, ಅವ್ರು ಏನೇನು ಏನಿತ್ತು, ಸೊ ಅದನ್ನು ಒಂದು ಒಂದು ಸ್ಪೆಷಲ್ ಎಬಿಲಿಟಿ ಇತ್ತು ಅವರಿಗೆ, ಸ್ಪೆಷಲ್ ಆಪ್ಟಿಟ್ಯೂಡ್ ಇತ್ತು, ದ ಸ್ಪೆಷಲ್ ಆಪ್ಟಿಟ್ಯೂಡ್ ಫಾರ್ ದ ಡೂಯಿಂಗ್ ಸಮಥಿಂಗ್, ಏನಾದ್ರು ಮಾಡಲಿಕ್ಕೆ ಅವರಿಗೆ ಆ ಥರದ್ದೊಂದು ಶಕ್ತಿ ಅವರಲ್ಲಿತ್ತು. ಹಾಗಾಗಿ ಅದನ್ನೆಲ್ಲದನ್ನು ಕೊಂಡು ಮಂಡಿಸುವಂಥ ಪ್ರಯತ್ನವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆ ಒಂದು ಅಸೆಂಬ್ಲಿಯಲ್ಲಿ ಸಭೆಗಳಲ್ಲಿ ಸದನಗಳಲ್ಲಿ ಮಂಡಿಸುವಂಥ ಕೆಲಸವನ್ನು ಮಾಡ್ತಾರೆ ಅಂತಕ್ಕಂಥ ವಿಚಾರವನ್ನು ನಾವು 3ನೇ ಪ್ಯಾರಾಗ್ರಾಫ್ ಓದ್ಕೊಂಡಿದ್ದೀವಿ. ಓಕೆ, ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ರೈಟ್ ಶೇರ್ ಯುವರ್ ರೆಸ್ಪಾನ್ಸಸ್. ಸೊ ಅಂಬೇಡ್ಕರ್ ಸ್ಪೆಂಡ್ ಮೋಸ್ಟ್ ಆಫ್ ಹಿಸ್ ಲೈಫ್ ಇನ್ ಡ್ಯಾಶ್. ಸೊ ಆಪ್ಷನ್ ಎ ಪರ್ಚೇಸಿಂಗ್ ಬುಕ್ಸ್, ಅಟೆಂಡಿಂಗ್ ಕಾನ್ಫರೆನ್ಸಸ್, ರೀಡಿಂಗ್ ಬುಕ್ಸ್. ಆಪ್ಷನ್ ಡಿ ಇಂಪೋರ್ಟ್ ಬುಕ್ಸ್. ಸೊ ಅವರ ಬಹಳಷ್ಟು ಸಮಯವನ್ನು ತಮ್ಮ ಜೀವನದ ಬಹಳಷ್ಟು ಸಮಯವನ್ನು ಯಾಕೋಸ್ಕರ ಅವರು ಸ್ಪೆಂಡ್ ಮಾಡ್ತಾ ಇದ್ರು, ಖರ್ಚು ಮಾಡ್ತಾ ಇದ್ರು, ವ್ಯಯಿಸ್ತಾ ಇದ್ರು ಅಂತಂದ್ರೆ, ಆಪ್ಷನ್ ಎ ಪರ್ಚೇಸಿಂಗ್ ಬುಕ್ಸ್, ಬಿ ಅಟೆಂಡಿಂಗ್ ಕಾನ್ಫರೆನ್ಸಸ್ ಸಮ್ಮೇಳನ ಅಟೆಂಡ್ ಮಾಡುವಂಥದ್ದು, ರೀಡಿಂಗ್ ಬುಕ್ಸ್ ಪುಸ್ತಕಗಳನ್ನು ಓದುವಂಥದ್ದು, ಇಂಪೋರ್ಟಿಂಗ್ ಬುಕ್ಸ್ ಅಂದರೆ ಪುಸ್ತಕಗಳನ್ನು ತರಿಸ್ಕೊಳ್ಳುವಂಥದ್ದು, ಆಮದು ಮಾಡ್ಕೊಳ್ಳುವಂಥದ್ದು. ಅವರ ಸಮಯವನ್ನು ಏನು ಮಾಡ್ತಾ ಇದ್ರು, ಅಂಬೇಡ್ಕರ್ ಸ್ಪೆಂಡ್ ಮೋಸ್ಟ್ ಆಫ್ ಹಿಸ್ ಲೈಫ್ ಇನ್ ರೀಡಿಂಗ್ ಬುಕ್ಸ್. ಪುಸ್ತಕಗಳನ್ನು ಓದೋದ್ರಲ್ಲಿ ತನ್ನ ಸಾಕಷ್ಟು ಸಮಯವನ್ನು ಅವರು ಸಮಯವನ್ನು ಸ್ಪೆಂಡ್ ಮಾಡಿದರು. ರೈಟ್, ಸೆಕೆಂಡ್ ಕ್ವೆಶನ್, ಪಿಕ್ ಔಟ್ ದ ವರ್ಡ್ ಇನ್ ದ ಫಸ್ಟ್ ಪ್ಯಾರಾಗ್ರಾಫ್ ವಿಚ್ ಮೀನ್ಸ್ ಎ ಕ್ವಾಲಿಟಿ ದಟ್ ಮೇಕ್ಸ್ ಎ ಪರ್ಸನ್ ಆರ್ ಎ ಥಿಂಗ್ ಡಿಫ್ರೆಂಟ್ ಫ್ರಮ್ ಅನದರ್. ಸೊ ಅದನ್ನು ಟ್ರೈಟ್ ಅಂತ ಕರಿತೀವಿ. ಸೊ ಎ ಪಿಕ್ ಔಟ್ ದ ವರ್ಡ್ ಫಸ್ಟ್ ಪ್ಯಾರಾಗ್ರಾಫ್ ವಿಚ್ ಮೀನ್ಸ್ ಎ ಕ್ವಾಲಿಟಿ ಮೇಕ್ಸ್ ಎ ಪರ್ಸನ್, ಕ್ವಾಲಿಟಿ ದಟ್ ಮೇಕ್ಸ್ ಎ ಪರ್ಸನ್ ಆರ್ ಎ ಥಿಂಗ್ ಡಿಫ್ರೆಂಟ್ ಫ್ರಮ್ ಅನ್ ಬೇರೆಯವರಿಗಿಂತ ಭಿನ್ನ ಅಂತಕ್ಕಂಥ ತೋರಿಸ್ತಕ್ಕಂಥ ಒಂದು ಪದ, ಅದನ್ನು ನಾವೇನಂತ ಕರಿತೀವಿ, ಟ್ರೈಟ್ ಅಂತ ಕರಿತೀವಿ. ಸೊ ಹೌ ಡಿಡ್ ದ 14th ಅಮೆಂಡ್ಮೆಂಟ್ ಆಫ್ ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ಬೆನಿಫಿಟ್ ದ ಬ್ಲ್ಯಾಕ್ ಅಮೆರಿಕನ್ಸ್? ಬ್ಲ್ಯಾಕ್ ಅಮೆರಿಕನ್ಸ್ಗೆ ಅದು ಯಾವ ರೀತಿ ಬೆನಿಫಿಟ್ ಆಯಿತು, ಅದನ್ನು ಒದಗಿಸ್ಕೊಡ್ತು ಅಮೆರಿಕದ ಸಂವಿಧಾನ? ಏನು 14th ಅಮೆಂಡ್ಮೆಂಟ್ ಇದೆಯಲ್ಲ ಭಾರತದ, ಅಮೆರಿಕದ 14th ಅಮೆಂಡ್ಮೆಂಟು, 14th ಅಮೆಂಡ್ಮೆಂಟು ಅವರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಬೆನಿಫಿಟನ್ನು ಮಾಡಿಕೊಡ್ತು ಬ್ಲ್ಯಾಕ್ ಅಮೆರಿಕನ್ಸ್ಗೆ, ನೀಗ್ರೋಗಳಿಗೆ ಅಂತ, ಇಟ್ ಗೇವ್ ದೇ ಫ್ರೀಡಮ್, ಅವರಿಗೆಲ್ಲರೂ ಕೂಡ ಸ್ವತಂತ್ರವನ್ನು ಕೊಡ್ತದು ಅಲ್ವಾ. ರೈಟ್, ಓಕೆ, ನೆಕ್ಸ್ಟ್ ಕ್ವಶನ್, ವಾಟ್ ಡಿಡ್ ಮಹಾತ್ಮ ಫುಲೆ ವರ್ಕ್ ಫಾರ್? ಯಾವ್ದಕ್ಕೆ ಏನು ಕೆಲಸವನ್ನು ಮಾಡ್ತಾ ಇದ್ರು ಅವರು, ಏನು ಕಾರ್ಯವನ್ನು ಮಾಡ್ತಾರೆ? ಮಹಾತ್ಮ ಫುಲೆ ವರ್ಕ್ ಫಾರ್ ಬ್ರಿಂಗಿಂಗ್ ಅಬೌಟ್ ಕ್ಲಾಸ್ಲೆಸ್ ಸೊಸೈಟಿ, ಅಂದರೆ ಸಮಾಜ ವರ್ಗರಹಿತ ಸಮಾಜವನ್ನು ಕಟ್ಟಬೇಕು, ಮೇಲು ಕೀಳು ಅಂತಕ್ಕಂಥದ್ದು ಇರಬಾರ್ದು,
ಹಾಗೆಯೇ ಅಂಡ್ ಫಾರ್ ದ ವುಮೆನ್ಸ್ ಅಪ್ಲಿಫ್ಟ್ಮೆಂಟ್. ಹಾಗಾಗಿ ಮಹಿಳೆಯರ ಒಂದು ಉದ್ಧಾರಕ್ಕೋಸ್ಕರ, ಅವರ ಶಿಕ್ಷಣಕ್ಕೋಸ್ಕರ, ಅವರ ಸವಲತ್ತುಗಳಿಗೋಸ್ಕರ, ಸೌಲಭ್ಯಗಳಿಗೋಸ್ಕರ ಅವರ ಹೋರಾಟವನ್ನು ಮಾಡಿರ್ತಕ್ಕಂಥವ್ರು. ಸೊ ಮೂಕ ನಾಯಕ್, ಬಹಿಷ್ಕೃತ ಭಾರತ್ ಅಂಡ್ ಸಮತ ಅವರ್ ಏನಿವೆ ನೀವು, ಸೊ ವಾಯ್ಸ್ ಮೇಲ್ಸ್, ನ್ಯೂಸ್ ಪೇಪರ್ಸ್, ಪೊಲಿಟಿಕಲ್ ಪಾರ್ಟೀಸ್, ಇವೆ ಮೂರು ಕೂಡ ನ್ಯೂಸ್ ಪೇಪರ್ಸ್ಗಳಾಗಿದ್ದವು. ಆವತ್ತಿನ ಕಾಲದಲ್ಲಿ ಶೋಷಿತ ವರ್ಗದವರ ಧ್ವನಿಯನ್ನು ಎತ್ತಲಿಕ್ಕೆ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಈ ಮೂರು ನ್ಯೂಸ್ ಪೇಪರ್ಗಳು, ವೃತ್ತಪತ್ರಿಕೆಗಳು ಅಂತ ನಾವು ಕರಿತೀವಿ ಅಲ್ವಾ. ಅವು ಗಾಂಧೀಜಿ ಟರ್ಮ್ ದ ಡಿಪ್ರೆಸ್ಡ್ ಕ್ಲಾಸಸ್ ಆಸ್, ಹಿಂದುಳಿದ ವರ್ಗಗಳನ್ನು, ಶೋಷಿತ ವರ್ಗಗಳನ್ನು ಗಾಂಧೀಜಿಯವರು ಹರಿಜನ್ಸ್ ಅಂತ ಹೇಳಿ ಕರೆದ್ರು ಅಂತಕ್ಕಂಥದ್ದನ್ನು ನೋಡ್ಬೋದಾಗಿದೆ. ಸೊ ವಿದ್ಯಾರ್ಥಿಗಳು, ಈಗಾಗಲೇ ನಿಮಗೆ ತಿಳಿದಂಗೆ ಈ ಒಂದು ಪಾಠದಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ದಣಿವಾರದ ಓದುಗರಾಗಿದ್ದರು. ಅವ್ರ ಪುಸ್ತಕಗಳನ್ನು ಕೊಳ್ಳುವುದರಲ್ಲಿ ಅಪರಿಮಿತವಾಗಿರ್ತಕ್ಕಂಥ ಆಸಕ್ತಿ ತೋರ್ತಾ ಇದ್ರು. ಅವರು ಒಂದ್ಸರಿ ಅಮೆರಿಕದಲ್ಲಿ ಇದ್ದಾಗ ನ್ಯೂಯಾರ್ಕ್ನಿಂದ 200 ಒಂದು ಪುಸ್ತಕಗಳನ್ನು ಕಳಿಸಿದ್ರು. ಅದೇ ರೀತಿ 2ನೇ ದುಂಡು ಮೇಜಿನ ಪರಿಷತ್ನಲ್ಲೂ ಕೂಡ ಅವರು ಭಾಗವಹಿಸಿದ್ರು. ಇನ್ನು ಅವರು ಅಮೆರಿಕದಲ್ಲಿದ್ದಾಗಲೇ ಅವರು 14ನೇ ತಿದ್ದುಪಡಿಯ ಪ್ರಕಾರ ಇನ್ನು ಅಲ್ಲಿನ ನೀಗ್ರೋಗಳಿಗೆ ಸ್ವತಂತ್ರ ಮತ್ತು ಸಮಾನತೆಯನ್ನು ಘೋಷಿಸುತ್ತೆ. ಇದರಿಂದ ವಿಶೇಷವಾಗಿ ಪ್ರಭಾವಿತರಾಗ್ತಾರೆ. ಸೊ ಅದು ಪ್ರಭಾವಿತರು ಭಾರತದಲ್ಲೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಸಮಾಜದಲ್ಲಿ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಬೇಕು ಅಂತಕ್ಕಂಥ ಒಂದು ನಿರ್ಧಾರ ತೆಗೆದುಕೊಂಡು, ಅದರ ಜೊತೆಗೆ ಅವರು ಸಮಾಜ ಸುಧಾರಕ ಜ್ಯೋತಿ ಬಾಪುಲೆ ಅವರ ವರ್ಗರಹಿತ ಸಮಾಜದಿಂದ ಪ್ರಭಾವಿತರಾಗ್ತಾರೆ. ಅಲ್ಲಿ ಮಹಿಳೆಯರಿಗೆ ಅವ್ರ ವಿಮೋಚನೆಗೋಸ್ಕರ ಅಥವಾ ಶಿಕ್ಷಣಕ್ಕೋಸ್ಕರ ಪ್ರಭಾವಿತರಾಗ್ತಾರೆ. ಹೀಗಾಗಿ ಮೂಕ ನಾಯಕ್, ಬಹಿಷ್ಕೃತ ಭಾರತ್ ಮತ್ತು ಸಮತ ಅಂತಕ್ಕಂಥ ಪತ್ರಿಕೆಗಳು ಕೂಡ ಅಶೋಷಿತ ವರ್ಗಗಳ ಪರವಾಗಿ ಧ್ವನಿ ಎತ್ತವೆ. ಹೀಗಾಗಿ ಹಿತರಕ್ಷಣಾ ಸಭಾ ಮತ್ತು ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಆಫ್ ಇಂಡಿಯಾಗಳ ಮೂಲಕ ಬದಲಾವಣೆಗೆ ಅವರು ಪ್ರಯತ್ನವನ್ನು ಮಾಡ್ತಾರೆ. ಅದರ ಜೊತೆಗೆ ಗಾಂಧೀಜಿಯವರು ಕೂಡ ಭಾರತದಲ್ಲಿ ಅಸ್ಪೃಶ್ಯತೆಯನ್ನು ಖಂಡಿಸಿ ಅವರ ಏಳಿಗೆಗೆ ಅನೇಕ ಕಾರ್ಯಯೋಜನೆಗಳನ್ನು ಕೈಗೊಳ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ ಅಂತಕ್ಕಂಥದ್ದು ಈ ಮೂರು ಪ್ಯಾರಾಗ್ರಾಫ್ಗಳ ಸಾರಾಂಶ ಅಂತ ಹೇಳ್ತಾ, ಸೊ ಇವತ್ತಿನ ಇಷ್ಟು ವಿಷಯಗಳನ್ನು ಮೂರು ಪ್ಯಾರಾಗ್ರಾಫ್ ನಿಮ್ಗೆ ಬಹುಶಃ ಅರ್ಥ ಆಗಿದೆ ಅಂತ ನಾನಾದರೂ ಭಾವಿಸ್ತೇನೆ. ವಿದ್ಯಾರ್ಥಿಗಳೇ, ಫಾರ್ ಮೋರ್ ಇನ್ಫಾರ್ಮೇಷನ್ ಆ್ಯಂಡ್ ವೀಡಿಯೋಸ್ ಪ್ಲೀಸ್ ವಿಸಿಟ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಸಬ್ಸ್ಕ್ರೈಬ್ ಎಂಜಾಯ್ ಇಂಗ್ಲೀಷ್ ಕ್ಲಾಸ್ ರೂಮ್ ಅಂತಕ್ಕಂಥ ಒಂದು ನೀವು ಯೂಟ್ಯೂಬ್ ಚಾನಲಲ್ಲಿ ಎಂಜಾಯ್ ಇಂಗ್ಲೀಷ್ ಕ್ಲಾಸ್ ರೂಮ್ ಅಂತೇಳಿ ಸರ್ಚ್ ಮಾಡಿದ್ರೆ ನನ್ನ ಎಲ್ಲ ವೀಡಿಯೋಗಳು ಕೂಡ ನಿಮಗೆ ಪಾಠಗಳನ್ನು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ಅಂದ್ಕೊಂಡಿದ್ದೆ ಸರಳವಾಗಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಬೋಧನೆ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಹಾಗಾಗಿ ಆ ವಿಡಿಯೋಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಅದರ ಜೊತೆಗೆ ಫಾರ್ ನೋಟ್ಸ್ ವಿಸಿಟ್ ಮೈ ಬ್ಲಾಗ್ jampanna.blogspot.com ಅಂತಕ್ಕಂಥದ್ದು ಒಂದು ಬ್ಲಾಗು ಕೂಡ ನಾನು ಕ್ರಿಯೇಟ್ ಮಾಡಿದ್ದೀನಿ. ಅಲ್ಲಿ ಕೂಡ ವಿಸಿಟ್ ಮಾಡಿ ನೀವು ನೋಟ್ಸ್ಗಳನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಬೇಕಾಗಿದೆ. ಅದ್ರ ಜೊತೆಗೆ ನನ್ನ ಕಾಂಟ್ಯಾಕ್ಟ್ ನಂಬರ್ನ ಕೂಡ ಇಲ್ಲಿ ನೀಡಿದ್ದೀನಿ. ಸೊ ಇಷ್ಟು ವಿಷಯ ತಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಪಾಠವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು.